ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಾಗರ ಪಂಚಮಿ ಹಬ್ಬದಲ್ಲಿ ವಿಶೇಷವಾಗಿ ಮಾಡುವಂಥ ರುಚಿಯಾದ ಕಡಲೆಕಾಳು ಪಲ್ಯದ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನ ಹಾಕಬೇಕು, ಯಾವ ವಿಧಾನದಲ್ಲಿ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಈ ಕಡಲೆಕಾಳಿನ ಪಲ್ಯ ಮಾಡೋದಕ್ಕೆ ನಾನು 1 ಕಪ್ಪಷ್ಟು ಕಡಲೆಕಾಳನ್ನ ನೆನೆ ಹಾಕೊಳ್ತಾ ಇದ್ದೀನಿ. ಇದು ಅಂದಾಜು 200 ಗ್ರಾಮ್ ಅಷ್ಟಿದೆ. ಇದನ್ನು ನಾವು ನೆನೆಸಬೇಕು. ನೆನೆಸೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳಿಬೇಕಾಗುತ್ತೆ. 1-3 ಸಲ ನೀರನ್ನು ಚೇಂಜ್ ಮಾಡಿ ಚೆನ್ನಾಗಿ ತೊಳ್ಕೊಳ್ಬೇಕು. ಇದನ್ನು ಚೆನ್ನಾಗಿ ತೊಳೆದು ಆದಮೇಲೆ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನಾವು ನೆನೆ ಇಡಬೇಕು. ನಾನು 1/2 ಲೀಟರಷ್ಟು ನೀರನ್ನು ಹಾಕಿದ್ದೀನಿ. ಈಗ ಇದನ್ನು 5-6 ಗಂಟೆಗಳ ಕಾಲ ನೆನೆ ಇಡೋಣ. ಈಗ 5-6 ಗಂಟೆಗಳ ಕಾಲ ಆಗಿದೆ, ಕಡಲೆಕಾಳು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ನಾವು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಬೇಕು. ನಾನು ಈ ಕಡಲೆಕಾಳನ್ನು ಯಾವ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ತಿದ್ದೀನಲ್ಲ ಅದೇ ಕುಕ್ಕರಲ್ಲಿ ಮೊದಲು ಸ್ವಲ್ಪ ಹಸಿಮೆಣಸಿನ್ಕಾಯನ್ನ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ನಾವು ಕಡಲೆಕಾಳನ್ನು ಹಾಕಿ ಬೇಯಿಸ್ಕೊಳ್ಳೋಣ. ಹಾಗಾಗಿ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಗ್ರೈಂಡ್ ಮಾಡಿದ ಮಸಾಲೆ ತುಂಬ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯನ್ನ ನೀವು ಫ್ರೈ ಮಾಡುವಾಗ ಈ ಥರ ಏನಾದರೂ ಮುಚ್ಚಳ ಮುಚ್ಚರಿ ಇಲ್ಲಾಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಈಗ ಹಸಿಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದೇ ಕುಕ್ಕರ್ಗೆ ನಾನು ನೆನೆಸಿರೋ ನೀರಿನ ಸಮೇತನೇ ಕಡಲೆಕಾಳನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಇನ್ನೊಂದು 1/2 ಕಪ್ಪಷ್ಟು ನೀರು ಹಾಕ್ಕೊಂಡು ಕುಕ್ಕರ್ದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ನಾನು 3 ವಿಷಲ್ಗಳು ಮಾಡ್ಕೊಳ್ತಿದ್ದೀನಿ. ಈಗ ಒಂದು ಪುಟ್ಟ ಮಿಕ್ಸರ್ ಜಾರಿಗೆ ನಾನು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಳ್ತಿದ್ದೀನಿ. ಅಂದರೆ 1/2 ಕಪ್ಪಷ್ಟು. ತೋರಿಸ್ತೀನಿ ಎಷ್ಟು ಕಾಯಿ ತೊಗೊಳ್ಬೇಕು ಅಂತ. ನೋಡಿ, ಇಷ್ಟು ಕಾಯಿ ತೊಗೊಂಡ್ರೆ ಸಾಕು, ಜಾಸ್ತಿ ಕಾಯಿ ಹಾಕಿದ್ರೆ ಚೆನ್ನಾಗಿರಲ್ಲ. ಮತ್ತು 1 ಗಡ್ಡೆಯಷ್ಟು ಅಂದರೆ 1 ಚಮಚದಷ್ಟು ಬೆಳ್ಳುಳ್ಳಿಯನ್ನು ಕೂಡ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ಫ್ರೈ ಮಾಡಿದ್ವಲ್ಲ, ಅದು 5-6. ನಿಮ್ಮ ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. 1 ಕಪ್ಪಷ್ಟು ಫುಲ್ಲು ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ರೇ ರುಚಿ ಜಾಸ್ತಿ, ಒಳ್ಳೆ ಬಣ್ಣ ಕೂಡ ಬರುತ್ತೆ. ಈಗ ಮಿಕ್ಸರ್ ಜಾರ್ನ ಕ್ಲೋಸ್ ಮಾಡಿ ನೀರನ್ನು ಹಾಕ್ತಲೇ ಮೊದಲು ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರಬೇಕು. ನೀರನ್ನು ಹಾಕಿಲ್ಲ. ಈಗ ನಾನೊಂದು 2-3 ಚಮಚದಷ್ಟು ನೀರನ್ನು ಹಾಕಿ ನಾನು ಗ್ರೈಂಡ್ ಮಾಡಿ ತೋರಿಸ್ತೀನಿ. ಇದಕ್ಕೇ ಈಗ ನಾವು 2-3 ಚಮಚದಷ್ಟು ನೀರನ್ನು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ 1-30 ಸೆಕೆಂಡಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗಲೂ ಸ್ವಲ್ಪ ತರಿತರಿನೇ ಇರಬೇಕು, ಪೂರ್ತಿ ಫೈನ್ ಪೇಸ್ಟ್ ಮಾಡೋದು ಬೇಡ. ನೋಡಿ, ನಾನೀಗ ಗ್ರೈಂಡ್ ಮಾಡಿರೋದು ಈ ಥರ ಆಗಿದೆ. ಈ ಪಲ್ಯಕ್ಕೆ ಈ ಥರ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ರೇ ರುಚಿಯಾಗುತ್ತೆ. ಈಗ ಕುಕ್ಕರ್ ಕೂಡ 3 ವಿಷಲ್ ಆಗಿದೆ. ಕುಕ್ಕರ್ ತಣ್ಣಗಾಗಿದೆ. ಕುಕ್ಕರ್ದಲ್ಲಿ ಇಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, 1 ಕಡಲೆಕಾಳನ್ನ ನಾನು ತೋರಿಸ್ತೀನಿ ಯಾವ ಥರ ಬೆಂದಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗ್ತಿದೆ, ಕಡಲೆಕಾಳು ಚೆನ್ನಾಗಿ ಬೆಂದಿದೆ. ಈಗ ಈ ಬೇಯಿಸಿರೋ ಕಡಲೆಕಾಳನ್ನ ನಾನು ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ತೀನಿ. ಯಾಕೆಂದರೆ ಇದೇ ಕುಕ್ಕರ್ನಲ್ಲೇ ನಾನು ಒಗ್ಗರಣೆ ಕೂಡ ಹಾಕ್ಕೊಳ್ತೀನಿ. ನೋಡಿ, ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದೇ ಕುಕ್ಕರ್ಗೆ ನಾನು 2-3 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಎಣ್ಣೆ ಚೆನ್ನಾಗಿ ಕಾದಮೇಲೆ ಒಂದು ಗ್ಯಾಸ್ ಫ್ಲೇಮ್ನ ಲೋ ಮಾಡಿ 1/4 ಚಮಚದಷ್ಟು ಅರಿಶಿನ ಹಾಕಿ ಫ್ರೈ ಮಾಡ್ಕೊಂಬಿಡಿ. ಆಗ ತುಂಬ ಒಳ್ಳೆ ಬಣ್ಣ ಬರುತ್ತೆ, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅರಿಶಿನ ಹಾಕಿ ಫ್ರೈ ಮಾಡಿದ್ಮೇಲೆ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣಕ್ಕೆ ಕತ್ತರಿಸಿಟ್ಕೊಂಡಿದ್ದೆ. ಆ ಈರುಳ್ಳಿಯನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಯನ್ನು ನಾವು 2-3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿಯನ್ನು ನಾವು 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ಆಗ ನಾವು ಇದಕ್ಕೆ ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲ ಪೇಸ್ಟ್ನ ಪೂರ್ತಿಯಾಗಿ ಹಾಕ್ಕೊಂಡ್ಬಿಡೋಣ. ಪೂರ್ತಿ ಮಸಾಲ ಪೇಸ್ಟ್ ಹಾಕಿದ್ಮೇಲೆ ಮಿಕ್ಸರ್ ಜಾರ್ ಹಾಗೆ ಇಡ್ತೀನಿ. ಆಮೇಲೆ ತೊಳೆದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಈಗ ಈ ಮಸಾಲ ಪೇಸ್ಟ್ನ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದಾಜು 5 ನಿಮಿಷಗಳ ಕಾಲ ಅನ್ನಾದರೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಡ್ರೈ ಆಯಿತು ಅನಿಸಿದ್ರೆ ಮಿಕ್ಸರ್ ಜಾರ್ನ ತೊಳೆದು 1/2 ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಂಡೆ ನೀವು ಫ್ರೈ ಮಾಡ್ಕೊಳ್ಬೋದು. ಮಸಾಲ ಪೇಸ್ಟ್ನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಲ್ಲ ಪಲ್ಯ ಅಷ್ಟು ರುಚಿಯಾಗುತ್ತೆ. ಈಗ 5 ನಿಮಿಷಗಳ ಕಾಲ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಬೇಯಿಸಿರೋ ಕಡಲೆಕಾಳಿನ ನೀರಿನ ಸಮೇತನೇ ಕಡಲೆಕಾಳನ್ನು ಹಾಕ್ಕೊಳ್ಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು 1 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು, ಕಡಲೆಕಾಳು ಮತ್ತು ಮಸಾಲೆ ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾವು 1-15 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ. 10 ನಿಮಿಷ ಆದಮೇಲೆ ಒಂದ್ಸಲ ಲಿಡ್ನ ಓಪನ್ ಮಾಡಿ ನೋಡ್ಕೊಳ್ಳೋಣ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ನೀರು ಎಷ್ಟಿದೆ ಅಂತ ನೋಡಿಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಈಗ ಪೂರ್ತಿಯಾಗಿ 15 ನಿಮಿಷಗಳ ಕಾಲ ಆಗಿದೆ. ಪಲ್ಯ ರೆಡಿ ಆಗಿದೆ, ಚೆನ್ನಾಗಿ ಬೆಂದಿದೆ ಕೂಡ, ತುಂಬ ಒಳ್ಳೆ ಸುವಾಸನೆ ಕೂಡ ಬರ್ತಾ ಇದೆ. ಈ ಪಲ್ಯ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಚಪಾತಿ ರೊಟ್ಟಿ ಜೊತೆಗೆ ಅಷ್ಟೇ ಅಲ್ಲ, ನೀವು ಇದನ್ನು ಹಾಗೇ ಒಂದು ಬೌಲ್ಗೆ ಹಾಕ್ಕೊಂಡು ತಿನ್ಬಿಡ್ಬೋದು, ಅಷ್ಟು ರುಚಿಯಾಗಿರುತ್ತೆ.
ನೀವು ಕೂಡ ಒಂದ್ಸಲ ನಾಗರ ಪಂಚಮಿ ಹಬ್ಬದಲ್ಲಿ ಈ ಪಲ್ಯವನ್ನು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಬ್ಬಕ್ಕಲ್ಲ ಅಂದರೂ ನೀವು ಇನ್ನೊಂದ್ಸಲ ಯಾವಾಗ ಬೇಕಾದರೂ ನೀವು ಟ್ರೈ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ, ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ನಿಮಗೆ ಇವತ್ತು ನಾನು ತೋರಿಸಿರುವಂಥ ಕಡಲೆಕಾಳಿನ ಪಲ್ಯದ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸುಶಿ ಚಾನಲ್ಗೆ ಲೈಕ್ ಮಾಡಿ, ಇನ್ನೂ ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.